एलसी आईवन डिसोजा शांतिनगर सेवा समिति मंगलूर स्टोर हागू मंगलूर सौहार्द सहकारी इदर जंटी आश्रयदल्लि कोरोना किट वितरणा कार्यक्रम इत्तीचेगे जरुगितु। ಈ ಸಂದರ್ಭ ಎಂಎಲ್ಸಿ ಐವನ್ ಡಿಸೋಜಾ ಕೊರೋನಾ ಜಾಗೃತಿ ಬಗ್ಗೆ ಮಾಹಿತಿ ನೀಡಿದರು. ನಾನು ಭಾಸ್ಕರ್ ರಾಯರನ್ನು ಯಾವಾಗ ನೋಡಿದ್ದೇನೋ ಆ ದಿವಸದಿಂದ ನಾನು ಅವರ ಕಾರ್ಯಕ್ರಮವನ್ನು ಮೆಚ್ಚಿದ್ದೇನೆ. ಅವರು ಜನಪರವಾಗಿ ಒಳ್ಳೆ ಸೂಚನೆ ಕೊಡ್ತಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಮತ್ತೆ ಕಾರ್ಪೊರೇಟರ್ ಆಗಿ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ರು. ನಾನು ನನ್ನ ಜೀವ ರಕ್ಷಣೆಗಾಗಿ ಹೊರಗೆ ಹೋಗಿದೆ. ನಾನು ಹೊರಗೆ ಹೋದರೆ ನನ್ನ ಇಡೀ ಕುಟುಂಬ ಹಾಳಾಗುತ್ತೆ. ಯಾರಿಗೆ ವೈರಾಣು ಉಂಟು, ಯಾರಿಗೆ ವೈರಾಣು ಇಲ್ಲ अंत निम्गे यारिगू गोत्तिल्ल, अदु गोत्तिल्लद रीतियल्लि नम्मन्न कसिदुकोळ्ळुत्तदे. मत्तु याव संदर्भदल्लियू नावु आ रोगक्के तुत्तागि बिट्रे अदक्के मद्दे इल्ल अंत हेळुव रीतियल्लि इवत्तु इडी प्रपंचदल्लि आ रोगक्के मद्दु इल्ल अंत आद्रे नावु आ रोगद गंभीरतेयन्न तिळिदुकोळ्ळबेकु. हागागि नावु नम्म नम्म जवाबदारि इवत्तु नानु 25 दिनगळिंद कळेद 25 दिनगळिंद यावाग लाक्डौन् आयितु ಅಸೆಂಬ್ಲಿಯಿಂದ ನಾನು ಮಂಗಳೂರಿಗೆ ಬಂದೆ. ಮತ್ತೊಮ್ಮೆ ನಾನು ಮಂಗಳೂರನ್ನು ಬಿಟ್ಟು ಹೊರಗೆ ಹೋಗಿ ಪ್ರತಿಯೊಂದು ಮನೆ ಮನೆಗಳಿಗೆ ಹೋಗಿ ಕಿಟ್ಟನ್ನು ತಯಾರಿಸಿ ನನ್ನ ಕಚೇರಿ ಅದು ಜನತಾ ಬಜಾರ್ ಆಗಿ ಕನ್ವರ್ಟ್ ಮಾಡಿದೆ. ಇಂಥ ಕೆಲಸ ಮಾಡುವ ಮುಖಾಂತರ ಇನ್ನೊಬ್ಬರ ಹಸಿವಿಗೆ ನಾವು ಸ್ಪಂದನೆ ಮಾಡಿದರೆ ನಮಗೆ ದೇವರು ಎಲ್ಲ ಕೊಡ್ತಾರೆ ಇನ್ನೊಂದು ಕಡೆ. ಈ ಸಂದರ್ಭ ಕೃಷ್ಣ ಭಟ್, ಸದಾಶಿವ ಕುಲಾಲ್, ಗಣೇಶ್, ಚಂದ್ರಿಕಾ, ಕಮಲಾಕ್ಷ, ವಿಕ್ಟೋರಿಯಾ, ಸದಾಶಿವ್ ಅಮೀನ್, ಅಬಿಬುಲ್ಲಾ, ಪ್ರದೀಪ್, ಆಶಾ ಉಪಸ್ಥಿತರಿದ್ದರು. ಮಾಜಿ ಕಾರ್ಪೊರೇಟರ್ ಭಾಸ್ಕರ್ ರಾವ್ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಎಲ್ಲರಿಗೆ ತಿಳಿದಿರುವ ಹಾಗೆ ಇಡೀ ಜಗತ್ತಿನಾದ್ಯಂತ ಹರಡಿರುವ ಕೊರೋನಾ ಈ ಮಹಾಮಾರಿಗೆ ಎಲ್ಲರಿಗೆ ಅಗತ್ಯ ಬಿಡುವ ಹಾಗೆ ನಮ್ಮ ಪ್ರಮುಖ ಜವಾಬ್ದಾರಿ ಇರುವ ಹಾಗೂ ಅಗತ್ಯ ಇರುವವರನ್ನು ಸೇರಿಸಿ ಇವು ಸುಮಾರು ಒಂದು 50 ಜನರಿಗೆ ನಾವು ಇವತ್ತೊಂದು ಕಿಟ್ ವಿತರಣೆಯನ್ನು ವಿತರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಗತ್ಯ ಇರುವವರು ಬಂದು ಭಾಗವಹಿಸಿ ಅದೇ ರೀತಿ ಜನಪ್ರಿಯ ಸಂಸ್ಥೆಯಾದ ಐವನ್ ಡಿಸೋಜಾ ಅವರು ತಮ್ಮ ಭಾಗವಹಿಸಿದ್ದರು. ಅದೇ ರೀತಿ ನಮ್ಮ ಕುಲಾಲ್ ಸಮಾಜದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಸದಾಶಿವ ಕುಲಾಲ್ ಅವರು ಭಾಗವಹಿಸಿದ್ದರು. ಹಾಗೆಯೇ ನಮ್ಮ ಮಂಗಳೂರು ಸೌಹಾರ್ದ ಸಹಕಾರಿ ನಿಮಿತ್ತದ ಉಪಾಧ್ಯಕ್ಷರ ಎ ಕೃಷ್ಣ ಭಟ್ ಭಾಗವಹಿಸಿದ್ದರು. ಹಾಗೆಯೇ ಸದಾಶಿವಮ್ಮೆ ನಮ್ಮಿಂದ ಆಗುವಷ್ಟು ನಮ್ಮ ಐವನ್ ಡಿಸೋಜಾ ಕೊಡುಗೆ, ಹಾಗೆಯೇ ಶಾಂತಿನಗರ ಸೇವಾ ಸಮಿತಿಯ ಕೊಡುಗೆ, ಮಂಗಳೂರು ಸ್ಟೋರ್ಸ್, ಮಂಗಳೂರು ಸೌಹಾರ್ದ ಸಹಕಾರಿ ನಿಮಿತ್ತ ಇದರ ಎಲ್ಲ ಸಹಯೋಗದೊಂದಿಗೆ ನಾವು ಈ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಭಾಗವಹಿಸಿದ ಎಲ್ಲರಿಗೂ ನಮ್ಮ ಎಲ್ಲ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.